प्रकृति नियम अनुसार मनुष्य सुख शांति नेम्मदियिंद बदुकुवंत विधानवन्न कलिसिकोडुव विद्ये रेखे ಇದೊಂದು ಪ್ರಾಚೀನ ವಿಜ್ಞಾನ ಶಕ್ತಿ ಹಾಗೂ ಭಗವಂತನಿಗೆ ನನ್ನ ಧನ್ಯವಾದಗಳು ಹಾಗೂ ಡಾಕ್ಟರ್ ಕವಿತಾ ಮೇಡಮ್ ಅವರಿಗೂ ಸಹ ನನ್ನ ಪ್ರಣಾಮಗಳು ಹಾಗೂ ನಾನು ಅವರಿಂದ ರೇಖಿ ಮಾಸ್ಟರ್ ಡಿಗ್ರಿಯನ್ನು ದೀಕ್ಷೆಯನ್ನು ಪಡೆದು ರೇಖಿಯನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಈ ದಿನ ನಾನು ರೇಖಿಯ ಅನುಭವವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರೇಖಿಯಿಂದ ಸಾಕಷ್ಟು ನಾನು ನನ್ನ ಶರೀರದಲ್ಲಿ ಬದಲಾವಣೆಗಳನ್ನು ಕಂಡಿದ್ದೇನೆ ನನ್ನ ಮನಸ್ಸು ಶಾಂತವಾಗಿದೆ ಸ್ಟ್ರೆಸ್ ಆಂಗ್ಸೈಟಿ ಟೆನ್ಷನ್ನಿಂದ ನಾನು ಮುಕ್ತಳಾಗಿದ್ದೇನೆ ನನ್ನ ವಿಚಾರಧಾರೆಗಳು ಪಾಸಿಟಿವಲ್ಲಿ ಬದಲಾಗಿವೆ ಹಾಗೂ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ಜೀವನದಲ್ಲಿ ಒಂದು ಹೊಸ ಆಯಾಮವನ್ನು ರೇಖಿ ಸೃಷ್ಟಿ ಮಾಡಿದೆ ಹಾಗೂ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ರೇಖಿ ಸಹಾಯ ಮಾಡಿದೆ ನಾನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಾಕಷ್ಟು ನನ್ನ ಶರೀರದಲ್ಲಿ ಬದಲಾಗಿರುವುದನ್ನು ನಾನು ಕಂಡುಕೊಂಡಿದ್ದೇನೆ ಹಾಗೂ ನನ್ನ ಥೈರಾಯ್ಡ್ನಿಂದನೂ ಸಹ ರೇಖಿಯಿಂದ ಮುಕ್ತಳಾಗಿದ್ದೇನೆ ಹಾಗೂ ಹಲವಾರು ಜನರಿಗೆ ನಾನು ಏನು ಹೀಲಿಂಗನ್ನು ಮಾಡಿ ಅವರ ಆರೋಗ್ಯದ ಸಮಸ್ಯೆಗಳು ಸಹ ಸಾಲ್ವ್ ಆಗಿರುವುದನ್ನು ನಾನು ಕಂಡಿದ್ದೇನೆ ಅಲ್ಲದೆ ನಾನು ಕೆಲವೊಂದು ಶಿಷ್ಯಂದರಿಗೂ ಸಹ ನಾನು ದೀಕ್ಷೆಯನ್ನು ಕೊಟ್ಟಿದ್ದೇನೆ ಈ ಸುಂದರವಾದ ಒಂದು ಜರ್ನಿಯನ್ನು ತಾವು ಸಹ ಅನುಭವಿಸಿ ಹಾಗೂ ಅನುಕರಿಸಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ ಅಲ್ಲದೆ ಜೀವನದ ಒಂದು ಮಾನವನ ಒಂದು ಉದ್ದೇಶ ಮುಕ್ತಿ ಅಥವಾ ಮೋಕ್ಷ ಆ ಮಾರ್ಗದಲ್ಲಿ ಈಗ ನಾನು ಸಾಗುತ್ತಿದ್ದೇನೆ ರೇಖಿ ಈ ಸುಂದರವಾದ ಮಾರ್ಗವನ್ನು ಹೇಳಿಕೊಟ್ಟಿರ್ತಕ್ಕಂಥ ರೇಖಿ ಶಕ್ತಿಗೆ ಹಾಗೂ ಡಾಕ್ಟರ್ ಕವಿತಾ ಮೇಡಮ್ ಅವರಿಗೆ ನಾನು ಜೀವನ ಪರ್ಯಂತ ಚಿರಋಣಿಯಾಗಿದ್ದೇನೆ ತಾವು ಸಹ ಈ ಸುಂದರವಾದ ಜರ್ನಿಯನ್ನು ಅನುಭವಿಸಿ ಹಾಗೂ ಅನುಸರಿಸಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ ಮೇರಾ ನಾಮ ಸುಚಿತ್ರಾ ಹೇ मैं डॉक्टर कविता जी से रेखी सीखा है मैंने फर्स्ट लेवल और मैं आज मैं मेरा एक्सपीरियंस शेयर कर रही हूँ पास्ट में मेरा जो भी प्रॉब्लम्स वगैरह हो रहे थे उनसे मुझे अलग अलग सा फीलिंग आ रहा था और मैं अपने आप को चेंजेस फील कर रही थी रेखी एक ऐसा प्रैक्टिस है या फिर हम सेल्फ हीलिंग जिसे बोलते हैं वो प्रैक्टिस करने से आप अपने आप को अलग महसूस करेंगे और मेडिटेशन करने से अपने आप को लाइट फील करेंगे जो भी आपका जो भी प्रॉब्लम्स है या फिर आपका जो भी डिसीजेस बोलो या अपना मन को अपने कंट्रोल में रखने का ये एक अच्छा प्रैक्टिस है जो कि मैंने डॉक्टर कविता जी से सीखा है इट वॉज अ गुड एक्सपीरियंस फॉर मी एंड थैंक्स फॉर डॉक्टर कविता फॉर एवरीथिंग थैंक यू नमस्ते दोस्तों आज मैं आपके साथ मेरा एक अनुभव शेयर करने वाला हूँ रेकी के बारे में डॉक्टर कविता जी से मैंने ये रेकी सीखी है और इसका पहले ऐसे था कि मैं मेरे रूटीन वर्क में जॉब में बहुत स्ट्रेस फील करता था और उसकी वजह स्ट्रेस की वजह से मेरी तबीयत ठीक नहीं रहती थी अलग अलग मन में बुरे ख्याल आते थे और एक बहुत टेंशन में रहता था पर जब से मैंने डॉक्टर कविता से रेकी हीलिंग का ट्रीटमेंट किया है मतलब दीक्षा भी ली है उनसे मैंने उसके बाद मैंने अपना खुद से अपनी बॉडी को हील करना शुरू किया है तब से मुझे बहुत अच्छा लगता है कोई नेगेटिव थॉट्स नहीं है मेरी तबीयत वगैरह वो तबीयत बहुत अच्छी रहती है पॉजिटिव रहता हूँ बिल्कुल भी स्ट्रेस नहीं है मुझे थैंक्स टू डॉक्टर कविता और एडिशनल इसके साथ में मैंने रेकी लेवल 2 भी उनसे दीक्षा प्राप्त की है नमस्कार नानु गदगिंद ಪ್ರೀತಿ ಅಂತ ನಾನು ರೇಖೆ ಚಿಕಿತ್ಸೆಯ ಬಗ್ಗೆ ನನ್ನ ಅನುಭವವನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ತಂದಿದೆ ಮೇಡಮ್ ಭೇಟಿ ಆಗುವಕ್ಕಿಂತ ಮುಂಚೆ ನನಗೆ ಮೈಗ್ರೇನ್ ಪ್ರಾಬ್ಲಮ್ ತುಂಬ ಇತ್ತು ಮೇಡಮ್ ಹತ್ರ ಯಾವಾಗ ನಾನು ರೇಖೆ ದೀಕ್ಷಾವನ್ನು ತೆಗೆದುಕೊಂಡು ಮೊದಲನೆಯದಿಂದ ಅದನ್ನು
ಫಾಲೋ ಮಾಡ್ಕೊತ ಬರ್ತಾ ಇದ್ದ ಹಾಗೆ ನನಗೆ ಅದರಿಂದ ತುಂಬ ನನ್ನ ಶರೀರದ ಮೇಲೆ ಮತ್ತು ಮನಸ್ಸಿನ ಮೇಲೆ ತುಂಬ ಎಫೆಕ್ಟ್ ಆಯಿತು. ಮೊದಲನೆಯ ಚಿಕಿತ್ಸೆಯಲ್ಲಿ 21 ದಿನ ಬಾಡಿ ಹೀಲಿಂಗನ್ನು ಸರಿಯಾಗಿ ನಾನು ಪ್ರಾಕ್ಟೀಸ್ ಮಾಡಿದೆ. ಆ ಪ್ರಾಕ್ಟೀಸ್ ಮಾಡಿದ ಕಾರಣ ನನಗೆ ಶರೀರದಲ್ಲಿ ಮತ್ತು ಮಾನಸಿಕವಾಗಿ ತುಂಬ ಬದಲಾವಣೆ ಆಯಿತು. ಆಮೇಲೆ ಮೇಡಮ್ ನನಗೆ ಚಕ್ರ ಹೀಲಿಂಗ್ ಬಗ್ಗೆ ಸಜೆಷನ್ ಮಾಡಿದರು. ಅದನ್ನು ಪ್ರತಿದಿನ ನಾನು 24-30 ನಿಮಿಷಗಳ ಕಾಲ ಮಾಡ್ತಾ ಬಂದ ಹಾಗೆ ದಿನನಿತ್ಯ ಜೀವನದಲ್ಲಿ ನನಗೆ ತುಂಬ ಬದಲಾವಣೆ ಆಗಿದೆ. ಯಾವುದೇ ಸಿಚುವೇಶನ್ ಬಂದ್ರೂ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಅದನ್ನು ಸಿಚುವೇಶನನ್ನು ಸರಿಯಾಗಿ ನಿಭಾಯಿಸಬೇಕು ಎಂಬುದರ ಒಂದು ಕಲ್ಪನೆ ಬಂದಿದೆ. ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ನಾನು ರೇಖೆ ಚಿಕಿತ್ಸೆಯನ್ನು ನನ್ನ ಜೀವನದಲ್ಲಿ ಕಂಟಿನ್ಯೂ ಆಗಿ ಅಳವಡಿಸಿಕೊಳ್ಳುತ್ತೇನೆ. ರೇಖೆ ಚಿಕಿತ್ಸೆ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ, ಆದರೆ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ತಾ ಹೋದಂಗೆ ನಮಗೆ ಪ್ರೆಸೆಂಟ್ ಲೈಫ್ ಬಗ್ಗೆ ತುಂಬ ಕ್ಲ್ಯಾರಿಟಿ ಬರ್ತಾ ಹೋಗುತ್ತೆ. ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ತುಂಬ ಕ್ಲೀನಾಗಿ ಮಾಡುತ್ತೆ. ಇಷ್ಟು ನನ್ನ ರೇಖೆ ಚಿಕಿತ್ಸೆ ಅನುಭವದ ಬಗ್ಗೆ ನನ್ನ ಒಂದೆರಡು ಮಾತುಗಳು. ನಮಸ್ಕಾರ, ನಾನು ಪ್ರೇಮಾ ಹೊಸಮಠ್ ಅಂತ, ಡಾಕ್ಟರ್ ಕವಿತಾ ಹೊತ್ಗಿಮಠ ಅವರಿಂದ ರೇಖಿ ದೀಕ್ಷೆ ಪಡೆದ ವಿದ್ಯಾರ್ಥಿ. ಇಷ್ಟು ದಿನಗಳಲ್ಲಿ ನನಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಬದಲಾವಣೆಗಳು ಕಂಡಿವೆ. ನನ್ನ ಶರೀರದಲ್ಲಿ ತುಂಬ ತೊಂದರೆಗಳು ಇದ್ವು. ನನಗೆ ಥೈರಾಯ್ಡ್ ಇದೆ ಮತ್ತು ಸಿಸರಿನ್ ಆಗಿರೋದ್ರಿಂದ ಸೊಂಟ ನೋವು, ಮೊಣಕಾಲು ನೋವು, ಹೀಗೆ ತುಂಬ ಪ್ರಾಬ್ಲಮ್ಸ್ ಇತ್ತು. ನಾನು ನನ್ನ ದಿನನಿತ್ಯದ ಜೀವನದಲ್ಲಿ ರೇಖಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದೆ ಹಾಗೂ ನನ್ನ ಗುರುಗಳು ಹೇಳಿದ ಸಲಹೆ ಸೂಚನೆಗಳನ್ನು ಪಾಲಿಸ್ತಾ ಬಂದೆ. ಇದರಿಂದ ನನ್ನ ಶರೀರದ ನೋವುಗಳು 80%ನಷ್ಟು ಕಡಿಮೆಯಾಗಿವೆ ಮತ್ತು ನನ್ನ ಮನಸ್ಸು ಕೂಡ ಋಣಾತ್ಮಕ ಭಾವನೆ ಮತ್ತು ಸ್ವಭಾವಗಳನ್ನು ದಿನದಿಂದ ದಿನಕ್ಕೆ ದೂರ ಮಾಡ್ತಾ ಬರ್ತಾ ಇದೆ. ಗುರುಗಳು ಹೇಳಿದ ಹಾಗೆಯೇ ನಾವು ನಮ್ಮಲ್ಲಿಯೇ ಸುಪ್ತವಾಗಿ ಅಡಗಿದಂತಹ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ನಮ್ಮ ಕೈಯಿಂದಲೇ ನಮ್ಮ ಶರೀರದಲ್ಲಿ ಇರುವಂತಹ ವ್ಯಾಧಿಗಳನ್ನು, ನೋವುಗಳನ್ನು ಕಡಿಮೆ ಮಾಡ್ಕೋಬೋದು. ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ, ಔಷಧಿ ಇಲ್ಲದೆ ನಾವು ನಮ್ಮಲ್ಲಿ ಇರೋ ಶಕ್ತಿ ಮೇಲೆ ಭರವಸೆ ಇಟ್ಟು ಹೀಲಿಂಗ್ ಮಾಡ್ತಾ ಹೋದರೆ ನಮ್ಮಲ್ಲಿಯ ಪ್ರಾಬ್ಲಮ್ಸ್ಗಳನ್ನು ನಾವೇ ದೂರ ಮಾಡ್ಕೋಬೋದು. ಇದು ಒಂದೇ ದಿನದಲ್ಲಿ ಅಥವಾ ಒಂದೇ ವಾರದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಆಗುವಂಥದ್ದಲ್ಲ. ನಾವು ದಿನವೂ ಇದರ ಮೇಲೆ, ಅಂದರೆ ರೇಖೀಯ ಸಾಧನೆಯಲ್ಲಿ ತೊಡಗಿದ್ದೇ ಆದರೆ ನಾವು ಅಂದ್ಕೊಂಡದ್ದನ್ನು ಸಾಧಿಸ್ಬೋದು. ಡಾಕ್ಟರ್ ಕವಿತಾ ಮೇಡಮ್ ಅವರು ಗುರು ಪರಂಪರೆಯ ಅನುಸಾರವಾಗಿ ರೇಖೀಯ ದೀಕ್ಷೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ಪರಂಪರೆಯಲ್ಲಿ ನಾನು ಒಬ್ಬ ಸದಸ್ಯೆಯಾಗಿರುವುದು ನನಗೆ ಹೆಮ್ಮೆಯ ವಿಷಯ ಆಗಿದೆ. ಇಂತಹ ಗುರುಗಳನ್ನು ನಾವು ಪಡೆದ ನಾವು ಧನ್ಯರು ಅಂತ ನನ್ನ ಭಾವನೆ. ನನ್ನ ಗುರುಗಳ ಮಾತು, ನಮ್ಮ ತೊಂದರೆಗಳನ್ನು ಅವರು ಸಹನೆಯಿಂದ, ತಾಳ್ಮೆಯಿಂದ ಕೇಳಿಸಿಕೊಂಡು ಅದಕ್ಕೆ ಅವರು ಕೊಡುವಂತಹ ಪರಿಹಾರಗಳು ನನ್ನ ಮನಸ್ಸಿಗೆ ತುಂಬ ಪ್ರೇರಣೆಯನ್ನು ನೀಡಿದೆ. ನಮಗೆ ಅವರು ಆನ್ಲೈನ್ ಕ್ಲಾಸ್ಗಳನ್ನು ವಾರಕ್ಕೊಮ್ಮೆ ಮಾಡ್ತಾರೆ ಮತ್ತು ಆ ಕ್ಲಾಸಿಗೆ ನಾವು ಕಾಯ್ತಾ ಇರ್ತೀವಿ. ಅವರ ಜೊತೆಗೆ ಮಾತಾಡೋಕ್ಕೆ, ಡಿಸ್ಕಸ್ ಮಾಡೋದು, ಅವರ ಧ್ವನಿ ಕೇಳೋದೇ ನಮ್ಮ ಕಿವಿಗಳಿಗೆ ಒಂದು ಹಬ್ಬ ಅನ್ಬೋದು. ಈ ರೇಖಿ ವಿದ್ಯೆಯ ಬಗ್ಗೆ ನಮಗೆ ಅರಿವು ಮೂಡಿಸಿದಂತಹ ನಮ್ಮ ಗುರುಗಳಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ಥ್ಯಾಂಕ್ ಯು ಮೇಡಮ್.